ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತಿನ ಮಹಿಳಾ ಸಂಘಟನೆಗಳ ಸಮಾವೇಶ ಮಹಿಳಾ ಪರ ಚಿಂತನ ಗೋಷ್ಠಿಯ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂತಹ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಗಳು ಆದಂತಹ ಜಗದ್ಗುರು ತೊಂಟದ ಸಿದ್ಧರಾಮ ಮಹಾಸ್ವಾಮೀಜಿಯವರ ಅಡಿದಾವರಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ನೇತೃತ್ವವನ್ನು ವಹಿಸಿರತಕ್ಕಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳಾದಂತಹ ಸಿದ್ಧಲಿಂಗ ಅಪ್ಪಾಜಿಯವರ ಅಡಿದಾವರಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ ಪರಮ ಪೂಜ್ಯ ಸದಾಶಿವ ಅಪ್ಪಾಜಿಗಳಲ್ಲಿ ಸಮ್ಮುಖವನ್ನು ವಹಿಸಿರತಕ್ಕಂತಹ ಮಹಾಂತಲಿಂಗ ಶಿವಾಚಾರ್ಯ ಅಪ್ಪಾಜಿಯವರ ಅಡಿದಾವರಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂತಹ ಕೊಟ್ಟೂರೇಶ್ವರ ಅಪ್ಪಾಜಿಯವರಲ್ಲಿ ಅಭಿನವ ಕಾಡಸಿದ್ದೇಶ್ವರ ಅಪ್ಪಾಜಿಯವರಲ್ಲಿ ಸದಾಶಿವ ದೇವರ ಅಪ್ಪಾಜಿಯಲ್ಲಿ ಪರ್ವತ ದೇವರಲ್ಲಿ ಸಿದ್ಧಲಿಂಗ ದೇವರಲ್ಲಿ ಅದೇ ರೀತಿ ಮರಿಕೊಟ್ಟೂರು ದೇವರ ಅಪ್ಪಾಜಿಯವರಲ್ಲಿ ಸಿದ್ಧೇಶ್ವರ ದೇವರ ಅಡಿದಾವರಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳ ಪಾದಗಳಲ್ಲಿ ನಮನಗಳನ್ನು ಸಲ್ಲಿಸ್ತಾ ಇಲ್ಲಿವರೆಗೆ ಹಾಸ್ಯ ಭಾಷಣವನ್ನು ನನಗೆ ಚಿಂತೆ ಅಂತ ಅವರು ಮಾತಾಡಿದ ಮೇಲೆ ನಾ ಏನು ಮಾತಾಡಲಿ ಅಂತ ಏನು ಹೇಳಬೇಕೋ ಎಲ್ಲಾನು ಹೇಳಿಬಿಟ್ರು ಅದು ಶುದ್ಧ ಉತ್ತರ ಕರ್ನಾಟಕ ಭಾಷೆ ಅದು ನಿಮ್ಮನ್ನ ಇಷ್ಟು ನಗಿಸಿಬಿಟ್ರಲ್ಲ ಅವರ ಭಾಷಣದ ನಂತರ ನಮ್ಮ ಭಾಷಣ ಎಲ್ಲ ಸಪ್ ಸಪ್ಪು ಗಣಸಕ್ಕೆ ಹಿಡಿತದೆ ಆದರೆ ನನಗೆ ಬಹಳ ಅಭಿಮಾನ ಅದ ಸುಮಾರು 80 ವರ್ಷಗಳಿಂದ ನಾನು ಅವರದು ಪರಿಚಯ ತುಂಬಾ ಒಳ್ಳೆ ರೀತಿಯಿಂದ ಪರಿಚಯ ನಾನು ಇವತ್ತು ಮಿನಿಸ್ಟರ್ ಇರಬಹುದು ಅವರು ಹಾಸ್ಯ ಕಲಾವಿದರು ಇರಬಹುದು ಆದರೆ ಇಬ್ರು ಕೂಡ ಅಕ್ಕ ತಂಗಿಯರಂಗೆ ಇನ್ನೂ ತನಕನೂ ಅದೇ ಅಂತ ನನ್ನ ಸಹೋದರಿ ಇಂದುಮತಿ ಅವರೇ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂತಹ ಸಹೋದರಿ ಸುಧಾ ಅವರೇ ಸಹೋದರಿ ರತ್ನಕ ಅವರೇ ಪೂರ್ಣಿಮಾ ಅವರೇ ಇನ್ನುಳಿದಂತ ಇಲ್ಲಿ ಆಗಮಿಸಿದಂತ ಯಾವತ್ತೂ ನನ್ನ ತಂದೆ ತಾಯಿ ಸ್ವರೂಪರು ಅಣ್ಣ ತಮ್ಮಂದಿರ ಸ್ವರೂಪರಾದ ತಮ್ಗೆಲ್ಲರಿಗೂ ಕೂಡ ಶರಣ ಶರಣಾರ್ಥಿಗಳು ಅಪ್ಪಾಜಿ ನಾನು ಮಾತಾಡ್ತಿದ್ರು ನಾನು ಬರೋಕ್ಕಿಂತ ಮುಂಚೆ ಅವರ ತಾಯಿ ಅಂದ್ರೆ ಏನು ಅಂತ ಬಹಳ ಚೆನ್ನಾಗಿ ಹೇಳಿದ್ರು ತಾಯಿ ಅಂದ್ರೆ ಯಾವ ರೀತಿ ಇರ್ತಾಳೆ ಅನ್ನೋದ್ರ ಬಗ್ಗೆ ಹೇಳಿದ್ರು ಇಂದು ಅವರು ಹೇಳಿದ್ರು ಗಂಡ ಹೆಂಡಿಯರ ಜಗಳ ಹೆಂಗ್ ಇರ್ತೈತಿ ಗಂಡ ಹೆಂಡಿಯರ ಸಾಮರಸ್ಯ ಹೆಂಗ್ ಇರ್ತೈತಿ ಜೀವನದಲ್ಲಿ ಅಂತಕಂತ ಮಾತನ್ನ ಹೇಳಿದ್ರು ಅದರ ನಂತರ ಬಂದ್ರು ನಿಮಗೋಸ್ಕರ ಹೇಳಿದ್ರು ಯುವಕರು ಯುವತಿಯರು ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ರು ಕಿವಿ ಮಾತನ್ನ ಹೇಳಿದ್ರು ಕೊನೆಗೆ ಇವತ್ತು ನಾವೆಲ್ಲರೂ ಕೂಡ ತಂತ್ರಜ್ಞಾನದ ಜಗತ್ತಿನಲ್ಲಿ ಇದ್ದೀವಿ ನಾವೆಲ್ಲರೂ ಕೂಡ ಈಗ ಕೋವಿಡ್ 2 ವರ್ಷ ಬಂದಿರೋದ್ರಿಂದ ಎಲ್ಲರೂ ಕೂಡ ಮೊಬೈಲ್ ಯೂಸ್ ಮಾಡ್ತೀವಿ ಆದರೆ ಆ ಮೊಬೈಲ್ನ ಬಳಕೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಕಿವಿ ಮಾತು ಹೇಳಿದ್ರು ಅದಕ್ಕೆ ನೀವೆಲ್ಲರೂ ಒಪ್ಪುತ್ತೀರಿ ಎಷ್ಟು ಜನ ಒಪ್ಪುತ್ತೀರಿ ಕೈ ಮೇಗೆತ್ರಿ ಗುಡ್ ಬಿಡಿ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಇವತ್ತು ಈ ಮಠದ ಪರಂಪರೆಯನ್ನ ನೋಡಿದಾಗ ಗುರುಗಳ ಒಂದು ಸ್ಮರಣೋತ್ಸವಕ್ಕಾಗಿ ನಾವು ವರ್ಷನ ಕೂಡ ಅಪ್ಪಾಜಿಯವರು ಈ ಕಾರ್ಯಕ್ರಮ ಮಾಡ್ತಿರಬೇಕಾದ್ರೆ ಆ ಗುರುಗಳು ಎಷ್ಟು ದೂರ ದೃಷ್ಟಿಕೋನವನ್ನ ಇಟ್ಕೊಂಡು ಈ ಮಠದಲ್ಲಿ ಈ ಕಾರ್ಯ ಮಾಡಿದ್ರು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಕೂಡ ಇವತ್ತು ಚಿಂತನೆ ಮಾಡುವಂತ ಆಗಿದೆ ಯಾಕಂದ್ರೆ ಇವತ್ತು ನಾವು ಸಮಾಜದಲ್ಲಿ ಗಂಡು ಹೆಣ್ಣು ಎರಡು ಕೂಡ ರಥದ ಎರಡು ಗಾಲಿಗಳು ಅಂತ ನಾವು ಹೇಳ್ತೀವಿ ಎರಡು ಕಣ್ಣುಗಳು ಅಂತ ಹೇಳ್ತೀವಿ ಗಣ್ಮಕ್ಕಳು ಇಲ್ಲದೆ ಹೆಣ್ಮಕ್ಕಳು ಇರಕ್ಕೆ ಸಾಧ್ಯ ಇಲ್ಲ ಹೆಣ್ಮಕ್ಕಳು ಇಲ್ಲದೆ ಗಣ್ಮಕ್ಕಳು ಇರಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಶರಣರು ಹೇಳ್ತಾರೆ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವನ್ಗೆ ಅಂತ ಹೇಳಿದ್ರು ಸತಿಪತಿಗಳು ಒಂದಾದ ಭಕ್ತಿ ಹಾಲುಗಳು ವಿಷ ಬೆರೆಸಿದಂತೆ ಕಾಣ ರಾವಣಾರ್ಥ ಅಂತ ಹೇಳಿ ಶರಣರು ಹೇಳ್ತಾರೆ ಯಾಕಂದ್ರೆ ಇಂದು ಅವರು ಹೇಳ್ತಿದ್ರು ಇವತ್ತು ಏನು ಬೇಕಾದಿದ್ರು ಎಂಥ ಗಂಡ ಇದ್ರು ನಾವು ನಿರ್ವಹಣೆ ಮಾಡ್ತೀವಿ ಅಂತಕ್ಕಂತ ಒಂದು ಛಲ ನಮ್ಮಲ್ಲಿ ಅದ ಬಟ್ ನಾವಿಬ್ರು ಹಿಂಗೆ ಹೇಳಿದ್ವಿ ಅಂತ ಮನೆಯಾಗ ಜಗಳಾಡ್ಕೋತ ಹೋದ್ರೆ ನಮ್ಮ ಮನೆಗಳು ಏನಾಗ್ಬೋದು ಅಂತ ಹೇಳಿ ವಿಚಾರ ಮಾಡಿ ಅದಕ್ಕೆ ನಾವು ಸ್ವರ್ಗ ನರಕ ಎಲ್ಲೋ ಸತ್ತ ಮೇಲೆ ನೋಡಬೇಕಾಗಿದ್ದಿಲ್ಲ ನಾವು ಸ್ವರ್ಗ ನರಕವನ್ನ ನಾವು ದಿನ ನೋಡ್ತೀವಿ ಅದು ನಮ್ಮ ಮನೆಗಳಲ್ಲೇ ನೋಡ್ತೀವಿ ನಾವೆಲ್ಲರೂ ತಾಯಂದ್ರು ಸಂಸ್ಕಾರದಿಂದ ಇದ್ವಿ ಮನೆಯನ್ನ ಚೆನ್ನಾಗಿ ನಡೆಸ್ಕೊಂಡು ಹೋದ್ವಿ ಅಂತಂದ್ರೆ ಸ್ವರ್ಗ ಎಲ್ಲೂ ಹುಡುಕಾಡಬೇಕಾಗಿಲ್ಲ ದಿನ ಬೆಳಗಾದ್ರೆ ಸ್ವರ್ಗ ನಮ್ಮ ಮನೆಯಲ್ಲೇ ಇರ್ತದೆ ಅಂತಕ್ಕಂತ ಮಾತನ್ನ ನಾವು ಯಾವತ್ತೂ ಕೂಡ ಮರೆಯಬಾರದು ಬೆಳಗಾಗಿ ನಾನೆದ್ದು ಯಾರ್ಯಾರ ಮನೆಯಲ್ಲಿ ಇಂದು ಹಾಡಿದ ಮೇಲೆ ನನಗೂ ಹಾಡೋ ಹಾಡೋ ಮೂಡ್ ಬಂತು ಯಾಕಂದ್ರೆ ರಾಜಕಾರಣದಾಗ ದಿನ ಅದ ಕೆಲಸ ರಸ್ತೆ ಮಾಡಬೇಕು ಗಟರ್ ನೀರು ಬರಲಿಲ್ಲರಿ ಗಟರ್ ಸ್ವಚ್ಛ ಆಗಲಿಲ್ಲರಿ ಇದನ್ನ ಕೇಳಿ 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 ಒಂದ್ಸಲ ಚಲಿ ತಲೆ ಚಿಟ್ಟು ಹಿಡ್ದಿರ್ತದೆ ಅವ್ರು ಹಾಡಿದ ಮೇಲೆ ನನಗೂ ಯಾಕೋ ಹಾಡ್ಬೇಕಂತ ಅನ್ನಿಸ್ತು ಚಲೋ ಅನ್ಸಿದ್ರೆ ಚಪ್ಪಾಳೆ ಬಾರಿಸಿ ಇಲ್ಲಾಂದ್ರೆ ನಗಾಕ್ ಹೋಗ್ಬೇಡ್ರಿ ಇನ್ನ ಹಾಡೇ ಇಲ್ಲ ನಾನು ಬೆಳಗಾಗಿ
ನಿಮಗಂತ ಗೊತ್ತಿಲ್ಲ ನೀವು ಹೇಳ್ರೆ ಏನು ನೆನಪಾಯ್ತು ಅಂತ ಬಿಸುಕಲ್ಲ ಆಯಿಗಳು ಬೀಸ್ತಿದ್ರಲ್ಲ ಮುಂಗೋಡೆ ಕೂಗ್ಯಾವ ಮೂಡು ಕೆಂಪೇರ್ಯಾವ ಮುಂಗೋಡೆ ಕೂಗ್ಯಾವ ಮೂಡು ಕೆಂಪೇರ್ಯಾವ ಸ್ವಾಮಿ ನನ್ನಯ್ಯ ರಥವೇರಿ ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ ನಾನೆದ್ದು ಕೈಯ ಮುಗದೇನ ಎಷ್ಟು ಚಂದ ನಮ್ಮ ತಾಯಂದ್ರು ಹಾಡ್ತಿದ್ರು ಅಂತಂದ್ರೆ ಇಲ್ಲಿ ಯಾ ತಾಯಂದ್ರು ಡಿಗ್ರಿ ಮಾಡಿರಲಿಲ್ಲ ಸ್ಕೂಲಿಗೆ ಹೋಗಿರಲಿಲ್ಲ ಆದರೆ ದಿನನಿತ್ಯದ ಜೀವನದಲ್ಲಿ ಅವರು ಹಾಡಿ ಆ ಭೂಮಿ ತಾಯಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆ ಸೂರ್ಯನಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ನಮ್ಮ ಜೀವನವನ್ನ ಅವರು ಪ್ರಾರಂಭ ಮಾಡುತ್ತಿದ್ರು ತಮ್ಮ ದಿನವನ್ನ ಪ್ರಾರಂಭ ಮಾಡುತ್ತಿದ್ರು ಅನ್ನೋದು ಆದರೆ ಇವತ್ತು ನಮಗೆ ಬಿಸುಕಲ್ಲ ಗೊತ್ತಿಲ್ಲ ನಮ್ಮಲ್ಲಿ ರುಬ್ಬುಕಲ್ಲ ಗೊತ್ತಿಲ್ಲ ಇವತ್ತು ನಾವು ಏನು ನೋಡುತ್ತೀವಿ ಮಿಕ್ಸಿ ಗ್ರೈಂಡರ್ ನೋಡುತ್ತೀವಿ ना मुंचे रूपाई अगले कुंकम हचकोतीवत नावे बंदी टिकली बंदी अद्क नन वचन नेप आधुनिक वचन दूरवाणी बंतुलू चना केकोड़ अद्वन लक्ष को दूरवाणी बंतु ओलैली हूँ दूरदर्शन बंतु आकाशवाणी हूँ कारु गाड़ी बंतु एत्तिन गाड़ी हूँ पॉप संगीत बंतु जानपद हूँ डिस्को डांस बंतु भरतनाट्यली होयतु कंप्यूटर बंतु बेरगच्चु यंत्र यल्ली होयतु यंत्र मानव बंद स्वतंत्र मन यल्ली होयतु अंत आधुनिक वचन सार प्रश्न यार चपड़े हड़े वचन चंद्रे हंगे चपड़े हेंग बदलावे आगता बंतु नावेलू स्कूल निम्हेतर जगद नियम ऐन जगत डेफिनेशन ऐन हेतर शिक्षक बदलावे जगद नियम अंत नम्बेलू शिक्षक ना बदलाता बंदी वचन नोड़ा नोड़ी एस्ट बदलावे बंदी अंत बदलावे आगे स्पर्धात्मक युग दी ना बाढ़ नमें शैक्षणिकवा ऐन अनुकूलते बेो अदनेल पड़को मन नम देश नम नाड़ नम अव्व अप्प संस्कृतियों यवत्तू बिटकोडबार अंत नान मनवियन कुंदू ना बदलावे आगे आगे नम मन नम संस्कार नम संस्कृति कापाड़कोंथद्दू नमेल कर्तव्य ಯಾಕಂದ್ರೆ ಎಷ್ಟು ಜನ ಬ್ರಿಟಿಷರು ಬಂದು ನಮ್ಮ ದೇಶವನ್ನ ಗುಲಾಮಗಿರಿಯಾಗಿ ಮಾಡಿ ನಮ್ಮ ದೇಶದ ಸಂಸ್ಕೃತಿಯನ್ನ ಹೋಗಲಾಡಿಸಬೇಕು ಅಂತ ನೂರಾರು ವರ್ಷ ಪ್ರಯತ್ನ ಮಾಡಿದ್ರು ಕೂಡ ಇವತ್ತು ನಾವು 75ನೇ ಸ್ವಾತಂತ್ರ್ಯ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಯಾರೇ ಬಂದು ನಮ್ಮ ದೇಶದ ಮೇಲೆ ದಾಳಿ ಮಾಡಿದ್ರು ಕೂಡ ಇಂತ ಸಂತ ಮಹಂತರಿಂದ ಮತ್ತು ತಾಯಂದ್ರಿಂದ ನಮ್ಮ ದೇಶದ ಸಂಸ್ಕೃತಿಯನ್ನ ನಾವು ಬಿಟ್ಟು ಕೊಡಲಿಲ್ಲ ಅದಕ್ಕೆ ನಾವು ಇವತ್ತು ಕೂಡ ನಮ್ಮ ದೇಶವನ್ನ ಒಂದು ಸಂಸ್ಕಾರಯುಕ್ತ ದೇಶವನ್ನಾಗಿ ನಾವು ಇವತ್ತು ನೋಡ್ತಾ ಇದ್ದೀವಿ ಹಾಗಾಗಿ ನಾವೆಲ್ಲರೂ ತಾಯಂದ್ರು ಇವತ್ತು ನಾನು ನಿಮಗೆ ಒಂದು ಪ್ರಶ್ನೆ ಮಾಡ್ತೀನಿ ಎಷ್ಟು ಜನ ಸ್ವಸಹಾಯ ಸಂಘದೊಳಗಿದ್ದೀರಿ ಅನ್ನೋ ಕೈ ಮೇಲಿತ್ತು ಬಹಳ ಜನ ಸ್ತ್ರೀ ಶಕ್ತಿ ಸಂಘಗಳಲ್ಲಿ ಸ್ವಸಹಾಯ ಸಂಘ ಅಂದ್ರೆ ಗೊತ್ತಾಗಂಗಿಲ್ಲ ಸ್ತ್ರೀ ಶಕ್ತಿ ಸಂಘಗಳಲ್ಲಿ ಎಷ್ಟು ಜನ ಇದ್ದೀರಿ ಎಲ್ಲರೂ ಇದ್ದೀರಿ ಅದಕ್ಕೆ ನಾನು ಹೇಳಿದೆ ಜಗತ್ತಿನ ಜೊತೆಗೆ ನಾವು ಬದಲಾಗಬೇಕು ಅಂತ ಹೇಳಿ ಇವತ್ತು ನಾವು ಹೆಣ್ಣುಮಕ್ಕಳು ಕೂಡ ನಾಲ್ಕು ಗೋಡೆಗಳನ್ನು ಬಿಟ್ಟು ಹೊರಗಡೆ ಬರ್ತಾ ಇದ್ದೀವಿ ಈಗಾಗಲೇ ಹಿಂದುಮತಿಯವರು ಹೇಳಿದ್ರು ಒಬ್ಬ ಆಟೋ ಚಾಲಕಿಯಿಂದ ಹಿಡಿದು ಒಬ್ಬ ಯುದ್ಧ ವಿಮಾನವನ್ನ ನಡೆಸತಕ್ಕಂತ ಪೈಲಟ್ ಕೂಡ ನಾವು ಹೆಣ್ಣುಮಕ್ಕಳು ಅಂತ ನೋಡ್ತೀವಿ ನಾವು ಹೀಗೆ ಹೇಳಕತ್ತೀವಿ ಅಂತ ನೀವು ಬೈಬೇಡಿ ನಾವು ಅಷ್ಟೇ ಅಭಿಮಾನದಿಂದ ಹೇಳ್ತೀವಿ ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಯಾರು ಇರ್ತಾರಂತ ಒಬ್ಬ ಹೆಣ್ಣು ಇರ್ತಾಳೆ ನಾವಿವತ್ತು ಅಭಿಮಾನದಿಂದ ಹೇಳಬಹುದು ಪ್ರತಿಯೊಬ್ಬ ಯಶಸ್ವಿ ಮಹಿಳೆಯ ಹಿಂದೆ ಹಾಕಂಗಿಲ್ಲ ನಾವು ನಮ್ದು ಎಷ್ಟು ದೊಡ್ಡ ಗುಣ ನೋಡ್ರಿ ಅವರು ನಮಗೆ ಹಿಂದೆ ಹಾಕಿದ್ರು ಆದರೆ ನಾವಿವತ್ತು ಪ್ರತಿಯೊಬ್ಬ ಯಶಸ್ವಿ ಮಹಿಳೆಯ ಜೊತೆಗೆ ಪುರುಷರು ಇರ್ತಾರೆ ಅವರು ನಮ್ಮ ತಂದೆ ಇರಬಹುದು ಅಣ್ಣ ಇರಬಹುದು ಗಂಡ ಇರಬಹುದು ಮಕ್ಕಳು ಇರಬಹುದು ಅದಕ್ಕಾಗಿ ನಾನು ಹೇಳಿದೆ ಒಂದು ರಥದ ಎರಡು ಬಾಲಿಗಳು ಪುರುಷ ಮತ್ತು ಸ್ತ್ರೀಯರು ಹಾಗಾಗಿ ನಾವು ಹೊಂದಾಣಿಕೆಯಿಂದ ಬದುಕಬೇಕು ಸಮಾಜವನ್ನ ಒಳ್ಳೆ ರೀತಿಯಿಂದ ನಿರ್ಮಾಣ ಮಾಡಬೇಕು ಅಂತಂದ್ರೆ ಇವತ್ತು ಮಹಿಳೆಯರಿಗೆ ಒಂದು ಒಳ್ಳೆ ಅವಕಾಶಗಳಿದೆ ಸ್ತ್ರೀ ಶಕ್ತಿ ಸಂಘಗಳನ್ನು ಮಾಡಿದೆ ಸ್ತ್ರೀ ಶಕ್ತಿ ಸಂಘಗಳ ಮುಖಾಂತರ
ನೀವು ಉದ್ಯೋಗ ಅವಕಾಶವನ್ನ ಪಡೆಕೋಬಹುದು ನೀವು ಉಳಿತಾಯವನ್ನ ಮಾಡಬಹುದು ಸ್ತ್ರೀ ಶಕ್ತಿ ಸಂಘಗಳು ಅಂತಂದ್ರೆ ಸ್ವಸಹಾಯ ಗುಂಪುಗಳು ಅಂದ್ರೆ ಸ್ವತಃದ ದುಡ್ಡನ್ನು ಉಳಿತಾಯ ಮಾಡಿ ಸ್ವತಃ ತಮಗೆ ಅಂದ್ರೆ ಆ ಗುಂಪಿನವರಿಗೆ ಏನಾದರೂ ಅಡಚಣೆಗಳು ಆದಾಗ ಆ ದುಡ್ಡನ್ನು ಬಳಸಿಕೊಳ್ಳೋದಕ್ಕೆ ಒಂದು ಗುಂಪಿಗೆ ಸ್ವಸಹಾಯ ಗುಂಪುಗಳು ಅಂತ ಹೇಳ್ತಾರೆ ಆ ಗುಂಪುಗಳು ಮಾಡೋದ್ರಿಂದ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ನಿಮಗೆ ಸಹಾಯ ಆಗ್ತಾ ಇದೆ ಯಾಕಂದ್ರೆ ಹೆಣ್ಮಕ್ಕಳಿಗೆ ಹುಟ್ಟಿದಾಗಿನಿಂದ ನಮಗೆ ಗುಣ ಇರ್ತದೆ ಏನು ಉಳಿತಾಯ ಮಾಡೋದು ಮಾಡ್ತಿರೇ ಇಲ್ಲ ನಿಮಗೆ ಪಾಕೆಟ್ ಮನಿ ಕೊಟ್ಟರೆ ಎಲ್ಲ ಖರ್ಚು ಮಾಡ್ತಿರಿ ಇಲ್ಲ ಹಾಗೆ ನಿಮ್ಮ ತಾಯಂದ್ರು ನೀವು ಯಾವಾಗಲೂ ಅವಾಗ ಹೋಗಿ ಕೇಳಿ ಈ ಹುಡುಗಿ ಸಂತಿ ಯಾವಾಗದ ಸಂತಿ ಯಾವ ದಿವಸ ಮಾಡ್ತಿರಿ ಯಾವ ಭಾನುವಾರ ರವಿವಾರ ಮಂಗಳವಾರ ಯಾವುದೋ ಒಂದು ವಾರ ಅಂತ ತಿಳ್ಕೋರು ಮಂಗಳವಾರ ಮಂಗಳವಾರ ನೀವೆಲ್ಲರೂ ಸಂತಿಗೆ ಹೋಗಬೇಕಾದ್ರೆ ಎಷ್ಟು ತಯಾರಾಗಿ ಹೋಗ್ತೀರಿ ಹೋಗಬೇಕಾದ್ರೆ ಯಜಮಾನರ ಕಡೆ ಹೇಳ್ತೀರಿ ನಾನು ಇವತ್ತು ಸಂತಿಗೆ ಅಂತಂದೆ ನನಗೆ ರೊಕ್ಕ ಕೊಡಬೇಕು ಅಂತ ಅವರೇನಾದರೂ 200 300 ಕೊಟ್ರಾ ನೀವು ತಗೋತೀರಿ ಏ ಒಂದು 5-6 ವರ್ಷ ಹಿಂದೆ 200 ರೂಪಾಯಿ ಕೊಟ್ರಾ ಒಂದು ಚೀಲ ತುಂಬತಿತ್ತು ಈಗ 500 ರೂಪಾಯಿ ಬೇಕು ಇಲ್ಲಂದ್ರೆ ನಾನು ಸಂತಿಗೆ ಹೋಗಂಗಿಲ್ಲ ಅಂತ ಹೇಳ್ತೀನಿ ಪಾಪ ಅವರು ಮ್ಯಾಗಿನ ಕಿಶೆ ಕೆಳಗಿನ ಕಿಶೆ ನೋಡಿ ಒಂದು 300 400 ನಿಮಗೆ ಕೊಡ್ತಾರೆ ಅದನ್ನ ತಗೊಂಡು ನೀವು ಒಬ್ರ ಸಂತಿಗೆ ಹೋಗ್ತೀರಿ ಅಂತ ಹೇಳಿ ಒಂದು ಸ್ವಲ್ಪ ಅಕ್ಕಪಕ್ಕದ ಎಲ್ಲ ಗೆಳತರನ್ನ ಕರ್ಕೊಂಡು ಹೋಗ್ತೀರಿ ಹೋಗಬೇಕಾದ್ರೆ ಈ ದಂಡಿಯಿಂದ ಹೋಗಿ ಯಾವತ್ತು ಒಂದೇ ಸತಿ ಹೋಗಿ ಸಂತಿ ಮಾಡಂಗಿಲ್ಲ ಈ ಕಡೆಯಿಂದ ನೋಡ್ಕೊಂಡು ಲಾಸ್ಟ್ ಗೆ ಹೋಗ್ತೀರಿ ಆ ಕಡೆಯಿಂದ ನೋಡ್ಕೋತ ಈ ಕಡೆ ಬರ್ತೀರಿ ಈ ಸ್ಟೋರ್ ಬರೋದ್ರೊಳಗೆ ಎಲ್ಲ ಧಾರಾವಾಹಿ ಚರ್ಚೆ ಆಗಿರ್ತಿತ್ತು ನಿಮ್ಮದು ಯಾವ ಯಾವ ಧಾರಾವಾಹಿ ನೋಡಿದ್ರಿ ಏನೇನಾಯ್ತು ಅಂತ ಹೇಳಿ ಅಲ್ಲಿಂದ ಲಾಸ್ಟ್ ಗೆ ಬಂದಮೇಲೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡ್ತೀರಿ ಅಲ್ಲಿ ಅದು ಚಲೋ ಇತ್ತು ಇಲ್ಲಿ ಇದು ಚಲೋ ಇತ್ತು ಹೋಗಬೇಕು ತಗೋಬೇಕು ಅಂತ ಹೇಳಿ ಹೋಗಿ ಇದು ಹೆಂಗ್ ಕಿಲೋ ಅಂತಂದ್ರೆ ಆಕೆ ಏನಾದರೂ 100 ರೂಪಾಯಿ ಕಿಲೋ ಅಂದ್ರೆ 100 ರೂಪಾಯಿ ನಿಮ್ಮ ಪರ್ಸ್ ನಾಗಿಂದ ಬರ್ತದೆ ನೋರಗಾ ಇಲ್ಲ ಅದನ್ನು ಕಡಿಮೆ ಮಾಡಿ ತಗೊಂಡು ಬರ್ತೀರಿ ತಿಳ್ಕೊಳ್ಳಿ ಹೋಗಬೇಕಾದ್ರೆ ಯಜಮಾನರು 400 ರೂಪಾಯಿ ಕೊಟ್ಟಿದ್ರು ಇಲ್ಲಿ ಮಠದಾಗ ಕೂತಿರಿ ಅಜ್ಜಾರ್ ಮುಂದೆ ಕೂತಿರಿ ಕರೆ ಹೇಳ್ರಿ ಸಂತಾಗಿ 400 ರೂಪಾಯಿ ಖರ್ಚು ಮಾಡಿ ಮನೆಗೆ ಬರ್ತೀರಿ ಇಲ್ಲ ಅವರು ಮತ್ತೆ ಕೇಳ್ತಾರೆ ನಾನು ನಿಮಗೆ ಉಳಿತಾಯ ಮಾಡ್ಕೊಂಡು ಬಂದಿ ಎಲ್ಲ ಕೊಡು ಅಂತ ಹೇಳಿ 400 ರೂಪಾಯಿ ಖರ್ಚು ಮಾಡಂಗಿಲ್ಲ ಅದರಲ್ಲಿ ಮತ್ತೆ 50 100 ರೂಪಾಯಿ ನಾವು ಉಳಿತಾಯ ಮಾಡ್ಕೊಂಡು ಬರ್ತೀವಿ ಯಾಕೆ ಉಳಿತಾಯ ಮಾಡ್ಕೊಂಡು ಬರ್ತೀರಿ ಅಲ್ಲ ನಮ್ಮ ಹತ್ರ ಇರಬೇಕು ನಮ್ಮ ಮಕ್ಕಳಿಗೆ ಶಿಕ್ಷಣಕ್ಕೆ ಏನಾದರೂ ತೊಂದರೆ ಆದರೆ ಅದರಿಂದ ಉಪಯೋಗ ಆಗಬೇಕು ಮನೆಯಲ್ಲಿ ಏನಾದರೂ ತೊಂದರೆ ಆದರೆ ಅದರಿಂದ ಉಪಯೋಗ ಆಗಬೇಕು ಅಂತ ಉಳಿತಾಯ ಮಾಡ್ಕೊಂಡು ಬರ್ತೀರಿ ಬಟ್ ಆ ಉಳಿತಾಯನ ನೀವು ಬ್ಯಾಂಕ್ನಲ್ಲಿ ಹಾಕಂಗಿಲ್ಲ ಅದನ್ನ ಏನು ಮಾಡ್ತೀರಿ ಅಂತಂದ್ರೆ ತೌರ್ ಮನೆ ಹೊಸ ಸೀರಿ ಮಡಕೆಗಳ ಹಾಕಿರ್ತೀರಿ ಇಲ್ಲಂದ್ರೆ ಅಕ್ಕಿ ಡಬ್ಬಿ ಜೋಳದ ಡಬ್ಬಿ ಅದರಾಗರೆ ಇಡ್ತೀರಿ ಹಿಂಗ ಒಂದು ತಿಂಗಳು ನೀವು ಏನೋ ಉಳಿತಾಯ ಮಾಡಿರ್ತೀರಿ ಅಷ್ಟರೊಳಗೆ ನಮ್ಮಂಥವ್ರು ಯಾರ್ಯಾರು ಸಂಬಂಧಿಕರು ಬರ್ತಾರ ಮತ್ತೆ ಗಂಡನ ಕಡೆ ಎಲ್ಲಿ ಕೇಳೋದು ಬಿಡು ಅಂತ ಹೇಳಿ ಅದ ಉಳಿತಾಯ ತೆಗೆದು ಖರ್ಚು ಮಾಡಿಬಿಡ್ತೀರಿ ಅದಕ್ಕೆ ಸ್ವಸಹಾಯ ಸಂಘಗಳನ್ನು ಮಾಡ್ರಿ ಅಂತ ಹೇಳಿ ಅನೇಕ ಸಂಘ ಸಂಸ್ಥೆಗಳು ಸರ್ಕಾರದಿಂದ ಪ್ರಾರಂಭ ಆಯಿತು ಇವತ್ತು ನನಗೆ ಬಹಳ ಅಭಿಮಾನ ಅನ್ನಿಸ್ತದೆ ಅಜ್ಜರು ನಿಮ್ಮೆಲ್ಲ ಮಹಿಳಾ ಸಂಘಟನೆಗಳನ್ನು ಇಲ್ಲಿ ಕರೆದಿದ್ದಾರೆ ನೀವು ನಿಮ್ಮ ಕಾಲ ಮೇಲೆ ನೀವು ನಿಂತಿರೋದ್ರ ಜೊತೆಗೆ ಒಳ್ಳೆ ಸಂಸ್ಕಾರ ಕೂಡ ಇರಬೇಕು ಅನ್ನುವಂತ ದೃಷ್ಟಿಕೋನದಿಂದ ನಾವೆಲ್ಲರೂ ನಿಮ್ಮ ಹಿಂದೆ ಇದ್ದೀವಿ ಒಳ್ಳೆ ರೀತಿಯಿಂದ ಈ ಸಮಾಜ ನಿರ್ಮಾಣ ಆಗಬೇಕು ಅನ್ನುವಂತ ಉದ್ದೇಶದಿಂದ ಇವತ್ತು ಎಲ್ಲ ಗುರುಗಳು ಕೂಡ ಇಲ್ಲಿ ಬಂದು ತಮಗೆ ಮಾರ್ಗದರ್ಶನ ಆಶೀರ್ವಚನ ಮಾಡೋರು ಇದ್ದಾರೆ ನನಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಅರ್ಜೆಂಟ್ ಆಗಿ ನಾನು ಬೆಳಗ್ಗೆ 6 ಗಂಟೆಗೆ ಮನೆ ಬಿಟ್ಟೆನೆ ಕಾರ್ಯಕ್ರಮ ಮಾಡ್ಕೊತ ಇಲ್ಲಿ ಬರಕ್ಕೆ ಕೂಡ ನನಗೆ ಲೇಟ್ ಆಯ್ತು ಹಾಗಾಗಿ ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಕ್ಷಮೆಯನ್ನ ಕೇಳ್ತಾ ಈ ಒಂದು ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಗಿ ಅಪ್ಪರು ನಮ್ಮ ನಾಗನೂರಿನ ಈಗ ಗದಗಿನ ಜಗದ್ಗುರುಗಳು ನಮ್ಮ ಬೆಳಗಾವಿಯ ನಾಗನೂರು ಶ್ರೀಗಳು ಅವರು ನಮ್ಮೆಲ್ಲರ ಗುರುಗಳು ನಾನು ಕೂಡ ಇವತ್ತು ಈ ಒಂದು ಹಂತಕ್ಕೆ ಬಂದಿದ್ದೀನಿ ಅಂತಂದ್ರೆ ಮುಂದೆ ಒಂದು ಗುರಿ ಇರಬೇಕು ಹಿಂದೆ ಗುರುಗಳ ಆಶೀರ್ವಾದ ಇರಬೇಕು ಹಂಗ ಇವತ್ತು ನನ್ನ ಈ ಸ್ಥಾನಕ್ಕೂ ಕೂಡ ನಮ್ಮ ಜಗದ್ಗುರು ಕುಂಟದ ಸಿದ್ದರಾಮ ಅಪ್ಪಾಜಿಯವರ ಒಂದು ಆಶೀರ್ವಾದ ಮಾರ್ಗದರ್ಶನ ಇರೋದ್ರಿಂದ ನಾನು ಕೂಡ ಇಷ್ಟು ಮುಂದೆ ಬರೋದಕ್ಕೆ ಕಾರಣ ಆಯಿತು ಅಂತ ಹೇಳಿ ಇಲ್ಲಿರುವಂತ ಎಲ್ಲ ವಿದ್ಯಾರ್ಥಿನಿಯರು ಇವತ್ತು ಒಂದು ನೀವೆಲ್ಲರೂ ಕೂಡ ಮನಸ್ಸಿನಲ್ಲಿ ಜಿದ್ದು ಇಟ್ಕೋಬೇಕು ಎಷ್ಟೇ ಕಷ್ಟ ಬಂದರೂ ಕೂಡ ಈ ವಯಸ್ಸು ನಿಮ್ಮದು ಅಭ್ಯಾಸ ಮಾಡುವಂತ ವಯಸ್ಸು ತಂದೆ ತಾಯಿಯರು ನಿಮಗೆ ಒಳ್ಳೆ ಶಿಕ್ಷಣ ಕೊಡ್ತಾ ಇದ್ದಾರೆ ಮಠದಿಂದ ಒಳ್ಳೆ ನಿಮಗೆ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ ನೀವು ಕೂಡ ಮುಂದೆ ಬರತಕ್ಕಂತ ದಿನಗಳಲ್ಲಿ ಸಮಾಜದ ಒಬ್ಬ ಆದರ್ಶ ವ್ಯಕ್ತಿಗಳಾಗಿ ನೀವು ಹೊರಹೊಮ್ಮಬೇಕು ನಮಗೆ ಆಸೆ ಇದೆ ಇಲ್ಲಿ ಒಂದು ವಿದ್ಯಾರ್ಥಿಗಳು ಇನ್ನೊಂದು 50 ವರ್ಷಕ್ಕೆ ನೀವು ಕೂಡ ಏನಾದರೂ ಒಂದು ಈ ದೇಶಕ್ಕೋಸ್ಕರ ಒಂದು ಒಳ್ಳೆ ರೀತಿಯ ವ್ಯಕ್ತಿತ್ವವನ್ನು ಹೊಂದಿ ಮತ್ತೆ ಇದೇ ವೇದಿಕೆ ಮೇಲೆ ನೀವು ಸತ್ಕಾರವನ್ನು ಸ್ವೀಕಾರ ಮಾಡುವಂತ ನಿಟ್ಟಿನಲ್ಲಿ ನೀವೆಲ್ಲರೂ ರೆಡಿ ಆಗ್ರಿ ಅಂತಕಂತ
ಆಶಯವನ್ನು ವ್ಯಕ್ತಪಡಿಸ್ತಾ ಎಲ್ಲರಿಗೂ ಕೂಡ ಎಲ್ಲ ಪೂಜ್ಯರಲ್ಲಿ ಮತ್ತೊಮ್ಮೆ ನಮನಗಳನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳನ್ನು ಸಲ್ಲಿಸಿ ನಾನು ಎರಡು ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಮಾವಾಣಿಯಂತೆ ಸನ್ಮಾನ್ಯ ಸಚಿವರು ಶ್ರೀಮತಿ ಶಶಿಕಲಾ ಜನ್ಮ ಯೋಜನೆ